ಏದು ಅಲ್ಲದ ಎಲ್ಲ ವಾಯಿ ಪ್ರಶ್ನೆ ನನಗ ಏ ಮೇಘ ರಾಜ ಹೆಣ್ಣ ಅಂತ ಹೇಳ ನನಗ ರಾಜ ಎದ್ದವ ರಾಜ ಇರ್ಬೇಕಂದ ನನಗ ತಳಗ ಬಿದ್ದ ಮೇರ ಗಂಗಾ ಯಾಕೆಗ ಏ ರಾಜ ಎದ್ದವ ರಾಜ ಇರಬೇಕು ತಳಗ ರಾಣಿ ಯಾಕ ಅಂತ ಏ ಕೂಡಿದ ಸಮ ಪ್ರಶ್ನೆ ಮಾಡಿ ಹೋಗ್ಯಾರ ನನಗ ಕಷ್ಟವಾಗಿ ಹೇಳತನ ಕೇಳ ಶಾಂತ ರೀತಿ ಎಂದ ಕುಂತ ಕೇಳಿ ಮ್ಯಾಗ ನಾವು ಹಾಡುವಾಗ ಗದ್ದಲ ಮಾಡಬೇಡ್ರಿ ಒಳಗೆ ಒಳಗ ಕ್ವಾಟ್ರ ಅಕ್ಕ ಕ್ವಾಟ್ರಾ ಕರ್ಶರ ಘೋಷಣ ಗಟ್ಟಿ ಮಾಡಿದ ಬ್ಯಾರೆ ಲಗ್ಗಣದ ಲಗ್ನದಾಗ ಗದ್ದಲ ಹಿಡಿತು ಎಲ್ಲಿಯೇ ಒಳಗಿಂದ ಒಳಗ ಅಕ್ಕಮಿಟ್ಟಿ ಅವರ ಗದ್ದಲ ಹಿಡಿಸ್ಯಾರ ಒಳಗ ರಾಜ ಗಂಡ ಇದ ಗಂಡ ಇರ್ಬೇಕ ಹೇಳ ಆವ ಕಂದ ಯಾಕ ಹಾಕ್ಯನಂತ ಹೇಳ ಇಲ್ಲಿ ಯಾರೋ ಕಂದ ಹಾಕಿಲ್ಲ ಆಯೇ ಭೂಮಿ ಮ್ಯಾಗ ये पतार नक्षत्र यांना अधा वाधरागा ये वांद अभिजित नक्षत्र मात्र घंडा एती तिलोक्वाईगा निन्ना हैन्ना नक्षत्र कांदा हाई क्याव जगत्या वड़ागा ಮೇಘ ರಾಜ ಗಂಡ ಅದಾನ ಮ್ಯಾಲ ಮಾತ್ರ ಗಂಡ ಇಲ್ಲಿ ತೊಳಗು ಗಂಡ ಅದಾಣ ಹೇಳತನ ಕೇಳ ಇಲ್ಲಿ ಮೇಘ ರಾಜ ಹಣಿಯ ಹಣಿಯ ಭೇದ ಭೂಮಿಯಾಗ ಹಣಿಯ ಹಣಿಯ ಕೋಡಿಯ ಹಳ್ಳ ಶೇರ್ಯನ ಒಂದೇ ಕ್ಷಣದಾಗ ಏ ಹಣಿಯ ಹಣಿಯ ಹಳ್ಳ ಆಯ್ತು ಹಳ್ಳ ಹಳ್ಳ ನದಿಯ ಆಯ್ತು ಏ ನದಿಯ ನದಿಯ ಸರೋವರ ಆಯ್ತ ಒಂದೇ ಕ್ಷಣದಾಗ ಸರವರ ಸರವರ ಕೋಡಿ ಸಮುದ್ರ ನಾತ ಆದ ನೋಡ ನಿಮ್ಮ ಗಂಗನ ಹೆಸರ ಎಲ್ಲ ಆಯಿ ಪ್ರಥಮ ಒಳಗ ನಿಮ್ಮ ಗಂಗಾ ಯಮನ ಹಿಂದಡೆಯ ಹುಟ್ಟರವಾಗ ನಮ್ಮ ಅಪ್ಪ ಮಟ್ಟ ಮೊದಲ ಅದನ ಜಗತ್ತದ ಒಳಗೂ ಹೊಲದ ಇನ್ನೊಂದು ಪ್ರಶ್ನೆ ಕೇಳ್ತಾರ ನೋಡ್ರಿ ನನಗ ಹೆಂಗ ಇಲ್ಲಿ ಹೊಲದೊಳಗ ಹೊಲ ಉಳಿತ ಅಂದ ಸಮದಾಗ. ಘಳೆ ನಟ್ಟಾಗಲಿಲ್ಲ ಅಂತ ಪ್ರಶ್ನೆ ಮಾಡ ಇಲ್ಲಿ ಏನ್ ಹೇಳ್ತಾರ ಮಾಸ್ತರ ಏನ್ ಹೇಳ್ತಾರಪ್ಪ ಹೊಲದ ಒಳಗ ಹೊಲ ಉಳಿತು ಗಳೆ ನೆಟ್ಟಗ ಆಗಲಿಲ್ಲ ಗಳೆ ಹೊಡ್ಯಾಕ್ ಬಂದಿಲ್ಲ ಅಂತ ಅಂದ್ರ ಗಳೆ ಹೊಡ್ಯಾಕ ಬಂದಿಲ್ಲ ನೀವು ಎಂತ ಗಂಡಸರ ಅಂತ ಹೇಳ್ತಾಳ ಹೇಳ್ತಾಳ ನೋಡ ನೋಡಿನ ಒಂದು ಮಾತು ಹೇಳ್ತಾನು ಯಾಕಂದ್ರೆ ಹೊಲ ಅಂದ್ರೆ ಯಾವ್ದು ಮಾಸ್ತಾರ ಯಾವ ಹೊಲ ಯಾವುದಪ್ಪ ಯಾವ್ದಪ್ಪ ಅಂದ್ರಿ ಈಗ ನಾ ಮಾಪುಗಳು ಏನ್ ಮಾಡ್ತಾರ ಈ ಕಡೆ ಮುಂದೆ ಹೊಲ ತಂದಿನಿ ಯಾವತ್ತ ಯಾಕಪ್ಪ ಅಂದ್ರ ಏನಾಗೈತಿ ಈ ಪರಮಾತ್ಮ ಈ ಹೊಲ ಏನ್ ಮಾಡಿ ನಂಬುದು ಹೊಲ ಇದ್ರ ಒಳಗೆ ಕರಿಕಿ ಕಣಿಗಿಲ್ ಭಾರ ಹೌದು ಇದ್ರ ಒಳಗೆ ಹಸನು ಮಾಡ ಮತ್ತೆ ಈ ಹೊಲ ತಿಳ್ಕೊಂಡಿ ಮತ್ತೆ ಏ ಇಲ್ಲ ಈ ಹೊಲ ನಮ್ಮ ಗೌಡ್ರು ಅದಾರಲ್ಲ ಗುಬೇಡ ಗೌಡ್ರು ಕಾಲಿ ಕೂತಾರು ನೋಡಲಿ ಅಲ್ಲಿ ಕುತ್ತಾರಲ ಗೌಡ್ರ ಅವರು ಕಂಡಬುಟ್ಟಿ ಆಸ್ತಿ ಐತಮ್ಮ ಮತ್ತು ಹೊರ್ಗಿನ ಹೊಲನೂ ಮಾಡ್ಕೊಂಡಾರು ಬಟ್ಟೆಗೆ ಮಾಡ್ಕೊಂಡಾರು ಈಗ ರೈತರು ಮಾಡಿರಲಿ ನೀವು ನೀರು ಮಾಡಿಲ್ಲ ಮುಮಗೆ ಹೊಲ ಮಾಡಿಲ್ಲ ಮತ್ತೊಬ್ರು ಹೊಲನೂ ಮಾಡ್ಲಿಕ್ಕೆ ನಮಗೆ ಅದಿಕಾರಿ ಐತಿ ಯಾರಿಗೆ ಈ ಗಂಡಸು ಮಕ್ಳಿಗೆ ಹಾಂ ಹಾಂ ಈಗ ಮನ್ಯಾಗ ಹೊಲಾನು ಚಾಲ್ತಿ ಐತಿ ಹೊಲ ಹರಗುದು ಹೊರಗಿನ ಹೊಲನೂ ಚಾಲ್ತಿ ಐತಿ ಎರಡ ಚಾಲು ಅದ ಮತ್ತ ನೀ ಇದ್ರ ಯಾವದು ಯಾವದು ಆರ್ಸ್ಕೊತಿ ಆರ್ಸ್ಕೊ ಯಾವ ಹೊಲ ಹೇಳು ಹೌದಲ್ಲ ಹೌದ ಯಾಕಪ್ಪ ಅಂದ್ರೆ ಈ ಶರೀರ ಅಂಬುದು ಹೊಲ ತಮ್ಮ ಈ ಹೊಲ ತಗೊಂಡು ಏನು ಮಾಡವ ಆ ಬೇರೆ ಬ್ಯಾರೆ ಹೊಲ ತಿಳ್ಕೊಂಡಿ ಬರೀ ಮೂರು ಮೂಲಿ ಹೊಲದಾಗ ಯಾವ ಸುಕ್ಕ ಉಣದ ಉಂಡಾನ ಇದ್ರಾಗ ಇದ್ರಾಗ ಅಳಗಾಲತ್ ಅದು ಈ ಹೊಲದಾಗ ಈ ಮೂರು ಮೂಲಿ ಹೊಲ ಬೇಕಾಗಿಲ್ಲ ನಮಗೆ ಅದು ಒಂದು ಆಕಿ ಹೇಳ್ತಾಳೆ ನೋಡುನು ಇಲ್ಲಿ ಏನ್ ಹೇಳ್ತಾರ ಜ್ಞಾನಿಗಳು ಹೇಳ್ತಾಳ ಅಕ್ಕ ಅವ್ ಏನ್ ಹೇಳತ್ತಾಳ ಆಯ್ ಬಾಂದಿಕೇರಿಂದ ಏನಪ್ಪಾ ಅಂದ್ರ ತಾಯಿ ಅಂದ್ರ ಬಹಳ ಶ್ರೇಷ್ಠ ಅದಾಳು ಹೌದು ಅವಳದಿಂದ ಎಲ್ಲಾ ಜಗತ್ತ ಉತ್ಪತ್ತಿ ಆಗ್ಯದ ಹೌದಾ ನಾ ಇರ್ಲಿಕ್ಕೆ ಅಂದ್ರೆ ಏನೇನು ಇಲ್ಲ ಅಂತ ಹೇಳ್ತಾಳೆ ಹೆಣ್ಣಮ್ಮ ತಾಯಿ ಇಲ್ಲಾರ್ದ ಯಾಕಂದ್ರೆ ನಿನಗೊಂದು ಮಾತಾನೆ ಕೇಳಾಯಿ ಹೇಳ್ತಮ್ಮ ಯಾಕಂದ್ರ ಇಲ್ಲಿ ಮಾನವನತಕ್ಕ ಒಂದು ಧರ್ಮ ಬೇಕಾಗ್ತದ ಹೆಂಗ ಹೆಂಗ ಧರ್ಮ ಬೇಕಪ್ಪ ಈ ಎಲ್ಲಾ ತರ ಈಗ ಭಗವಂತ ನೋಡ್ರಿ ಒಳಗೊಬ್ಬ ಅವ್ರಿಗೆ ಬೇಡಿದ್ ಬೇಕಾದ ಕೊಡತಾನ ಹೌದಾ ಒಳಗೊಬ್ಬ ಅವ್ರಿಗೆ ಕೊಟ್ಟು ನೋಡ್ತಾನೋ ಕಸಗೊಂಡು ನೋಡತಾನ ಕೆಲವೊಬ್ರಿಗೆ ಇಟ್ಟಾನೋ ಕೆಟ್ಟ ಕೆಲವೊಬ್ರಿಗೆ ಒಂದು ತುತ್ತ ಕೂಳು ಸಹಿತನು ಕೊಡ್ಲಾರ ಇಟ್ಟು ಹೌದ ಹೌದ ಯಾಕಿಟ್ಟು ಯಾಕ ಅವ್ರವ್ರ ಭಾವ ತಕ್ಕಂತೆ ಅವ್ರವ್ರ ಗುಣದ ತಕ್ಕಂತೆ ಅವ್ರವ್ರ ಭಕ್ತಿ ತಕ್ಕಂತೆ ಪರಮಾತ್ಮ ಇಟ್ಟಾನ ಹೌದಾ ಯಾಕಂದ್ರ ಇಲ್ಲಿ ಒಂದು ಮಾತು ಹೇಳ್ತಾನೆ ಕೇಳ್ರಿ ಇಲ್ಲಿ ಕುಡಿದಂತ ಸಬದಾಗ ಹೆಂಗ ಒಬ್ಬ ಬೇಕಾದಂತ ಒಂದು ನೂರ್ ಎಕರೆ ಹೊಲ ಐತಿ ಒಂದ ಇಪ್ಪತ್ ಮೂವತ್ತು ಟಿಪ್ಪರ್ ಗಾಡಿ ಅದಾವ ಒಂದ್ ಕೋಟಿ ಎರಡ್ ಮೂರ್ ಕೋಟಿ ಬ್ಯಾಂಕಿಗೆ ನಮ್ಮ ರೊಕ್ಕ ಅದಾವ ಅದ್ರ ಶ್ರೀಮಂತ ಯಾರಿಗಣ ಬೇಕ್ರಿ ಮಾಸ್ತರ ಯಾರಿಗಿ ಅವ್ ಬೇಕಾದಂತ ಮೂರ್ ಒಳಗ ಒಬ್ಬ ಕಡು ಬಡುವುದನ್ನ ಸಹಿತ ಹೌದು ಬಂದಂತ ಬೇಡಿ ಬಿಕಾರಿಗಾಗಲಿ ಯಾರ ಒಬ್ಬ ಭಿಕ್ಷಕರು ಬರ್ಲಿ ಬಂದಾಗ ನೋಡ್ರಿ ಮಣಿ ಒಳಗಿರ್ತಕ್ಕಂತ ಒಂದು ತುತ್ತ ರೊಟ್ಟಿ ಆಗಲಿ ಒಂದ್ ಏನ ದಾನ ಧರ್ಮಗಳಾಗಲಿ ತನ್ನಲ್ಲಿ ಇರ್ತಕ್ಕಂತ ಹತ್ತು ರೂಪಾಯ್ದೊಳಗ ಒಂದ್ ರೂಪಾಯಿ ಬಣ್ಣ ದಾನ ಯಾವ ಮಾಡ್ತಲ್ಲ ಹೌದಾ ಅವನಂತ ಶ್ರೀಮಂತಿ ಜಗತ್ತದೊಳಗೆ ಯಾವನು ಇಲ್ಲ ಅಂತ ಹೇಳ್ತಾರ ಹೌದು ಹೌದು ತುಂಬ ಶ್ರೀಮಂತಂದ್ರೆ ಹೆಂಗಿರ್ಬೇಕು ಮಾಸ್ತಾರ ಶ್ರೀಮಂತಿಗೆ ಬೇಕು ಅಂತ ಶ್ರೀಮಂತಿಗೆ ಬೇಕಪ್ಪಾ ಅಂತಂದ್ರಣ್ಣ ಮನಸ್ಸನ್ನು ಹಂತದ ಬಾಳ ಹಸನ್ ಬೇಕು ಮೊದಲ ಮಾನವ ಮನುಷ್ಯ ಅನ್ನತಕ್ಕ ಹೌದಲ್ಲ ಹೆಂಗ ಬೇಕಪ್ಪ ಅಂದ್ರ ಹೆಂಗಪ್ಪ ಮನಸ್ಸನ್ನು ಹಂತದ ಶ್ರೀಮಂತಿಕೆ ಇತ್ತಪ್ಪ ಅಂತಂದ್ರ ಗುಣ ಅನ್ನು ಹಂತದ ಬಾಳ ದೊಡ್ಡದ ಬೇಕು ಅಂದ್ರ ಭಾವನಾ ಸುದ್ದಿ ಇದ್ರನ್ನ ಭಾಗ್ಯಕ್ಕೇನು ಕಡಿಮೆ ಇಲ್ಲ ಹೇಳ್ತಾರು ಹೌದಲ್ಲ ಮೊದಲ ನಮ್ಮಲ್ಲಿ ಇರ್ತಕ್ಕಂತ ಭಾವನೆಗಳಾಗ್ಲಿ ನಮ್ಮ ನಡತೆಗಳಾಗ್ಲಿ ಧರ್ಮಗಳಾಗ್ಲಿ ಮಾಡತಕ್ಕಂತ ಕಾಯಗಳಾಗಲಿ ಇದು ಮೊದಲ ಮಾನವನ ತಕ್ಕ ಧರ್ಮ ಬೇಕಂತ ಹೇಳ್ತಾರ ಅದಕ್ಕ ಇದು ಅಲ್ಲಾರದ ಏನ್ ಹೇಳ್ತಾರ ಮಸ್ತಾರ ಮತ್ತೇನ್ ಹೇಳ್ತಾರು ಈಗ ಒಂದ್ ಮಾತು ಹಿಂಗ್ ಹೇಳ್ತಾರ ಜ್ಞಾನಿಗಳು ಹೆಂಗ ಏನ್ ಯಾವ ನಮ್ ಇಬ್ರಾಹಿಂ ಸುತಾನ್ ಅವ್ರ ಏನ್ ಹೇಳ್ತಾರೆ ಎರಡನೇ ಕಬೀರ್ ದಾಸ್ಕೊಂಡ್ರೆ ಜಗತ್ತ ಎರಡನೇ ಕಬೀರ್ ದಾಸ್ ಅನ್ಕೊಂಡ್ರು ಇಬ್ರಾಹಿಂ ಏನ್ ಹೇಳ್ತಾರೋ ಮಾಲಿಂಪುರ ಈ ಮೊದಲ ಈ ಗುರುವಿಗೆ ತಣು ಮನ ದನವನ್ನ ಅರ್ಪಣೆ ಮಾಡಬೇಕಂತ ಹೇಳ್ತಾರ ಅವಾಗ ಅವಾಗ ಏನಪ್ಪಾ ಅಂತಂದ್ರಣ ಅವಾಗ ಏನಾಗ್ತಾನ ಗುರುವಿಗೆ ಅರ್ಪಣೆ ಮಾಡಿದಾಗ ಅವಾಗ ಸಾಕ್ಷಾತ್ ಬಂದ ಭಗವಂತ ಕೊಡ್ತಾನ ಅಂತ ಹೇಳ್ತಾರ ಹೌದು ಅದಕ್ಕಾಗಿ ಇಲ್ಲಿ ಏನ್ ಹೇಳ್ಬೇಕಾಗೈತಿ ನಮ್ಮ ಆಯ್ಕೆ ಏನಂತ ಕಂಬಗಿ ಸುರೇಶ್ ಆಗ ಏನ್ ಬೇಕು ಒಬ್ಬ ಗುರು ಬೇಕು ಏ ಗುರು ಬೇಕಲ್ಲ ನಮಗ ಗುರು ಬೇಕು ಹೌದು ಯಾವ ನಮ್ಮ ಕೊಳ್ಳೂರ್ ಎಲ್ಲ ವಾಯಿಗೆ ಏನ್ ಬೇಕ್ರಿ ಗಾಂಡ ಕೊಳ್ಳೂರ್ ಎಲ್ಲ ಒಬ್ಬ ಗಾಂಡ ಬೇಕ್ರಿ ಮಡಗಣ ಗಾಂಡ ಬೇಕ ಮಡಗಣ ಇದ್ದಾಗ ಏನಾಗ್ತದ ಈಗ ಆಯ್ ಏನಾಗ್ತದ ಇದ್ದಂದ್ರೆ ಎಲ್ಲಿ ಬೇಕಾದ್ರೆ ಮುತ್ತೈದ ಸ್ಥಾನ ಸಿಗ್ತದ ಮದುವೆ ಒಳಗ ಹೋಗಿ ಕೇರಿನ ಆರತಿ ಹಿಡಿಯಾಕ ಚಾಸ್ ಸಿಗ್ತದ ಹೌದಾ ಜರ ಕಡತನ ಗಂಡನಗಿರ್ಲಿಲ್ಲ ಮತ್ತ ಏನತ್ತಾರೀ ಬೋರ್ಡ್ ಇಲ್ಲ ಬಸ್ ಬೋರ್ಡ್ ಇಲ್ಲದ ಬಸ್ಸಾ ತಿಳ್ಕೊಳ ಯಾಕಂದ್ರ ನೋಡು ನಿಮ್ಮ ಅಕ್ಕಮಾದೇವಿ ಹೇಳ್ತಾಳ ಹೇಳ್ತಾಳ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನಿಂದ ಸರ್ವಸ್ವಹ ಕಂಡನಂತ ನಿಮ್ಮ ಅಕ್ಕಮಹದೇವಿ ಇದು ಹೇಳುವಲ್ಲದ ಹೇಮರೆಡ್ಡಿ ಮಲ್ಲಮ್ಮ ಏನ್ ಹೇಳ್ತಾಳ್ರಿ ಏನ್ ಹೇಳ್ತಾ ಹೇಮರೆಡ್ಡಿ ಮಲ್ಲಮ್ಮ ಗಂಡ ಮನಿಯಾಗ ಬರಮ ರೆಡ್ಡಿ ಹುಚ್ಚಿದ್ದ ಹುಚ್ಚಿದ್ದು ಸಹಿತ ಏನ್ ಮಾಡಿದಳಿ ಹೇಮರೆಡ್ಡಿ ಮಲ್ಲಮ್ಮ ಗಂಡದ ದಿನಂಪರ್ತಿ ಇಪ್ಪತ್ನಾಕು ತಾಸ ಹುಚ್ಚಿದ್ರು ಸಹಿತ ಗಂಡನ ನೆಚ್ಚಿ ಪೂಜೆ ಮಾಡ್ಯಾಳ ಹೇಮರೆಡ್ಡಿ ಮಲ್ಲಮ್ಮ ಪತಿ ಸೇವಾ ಮಾಡೋದಕ್ಕೆ ಮತ್ತೆಗಿ ಒಂದು ಹುಚ್ಚ ಗಂಡನ ಮಾಡಿ ಗಂಡನ ಮಾಡ್ತಾಳೆ ಬಿಟ್ಟು ಬರ್ತಾಳ ಅಕ್ಕ ಯಾರೀ ಎಲ್ಲ ಅಕ್ಕನ ಯಾಕಂದ್ರ ನೋಡು ಗಂಡ ಈ ಭೂಮಿ ಮ್ಯಾಗ ಬಹಳ ಶ್ರೇಷ್ಠವಾದ ಹೌದು ಈ ಗಂಡನದಿಂದ ನಿನ್ಗ ಐದು ತತ್ವಗಳು ಬಂದಾವ ಯಾವ್ಯಾವ್ ಯಾವ ಯಾವ ಬಂದಾವ್ರಿ ಹೇಳತಮ್ಮ ಹಣಿ ಮೇಲೆ ಕುಂಕುಮ ಕಾಲೊಳಗ ಒಳಗ ಕಾಲುಂಗರ ಕೈ ಒಳಗ ಹಸ್ರ ಬಳಿ ಮುಗಿನೊಳಗ ಮುಗುಬಟ್ಟ ಹತ್ತ ಕೊಳ್ಳಾಗತ್ತಾಳಿ ಹಾ ಕೊಳ್ಳೆ ತಾಳಿ ಒಂದ ಬಂದದಲ್ಲ ಇಲ್ಲೊಂದು ನನಗೆ ಸಂಶಯ ಬರ್ತದ ಮಸ್ತರ ಏನು ಬಂತಂದ್ರೆಪಾ ನೋಡಿ ತಾಳಿ ಕಟ್ಟಬೇಕಾದ್ರೆ ರುಂಡಕ್ಕೆ ಯಾಕೆ ಕಟ್ಟಿದ್ರು ತಂದ ಕೊಳ್ಳಿಗೆ ಹಾ ಕೊಳ್ಳೆಗೆ ಯಾಕೆ ಕಟ್ಟಿದ್ರು ತಾಳಿ ಸ್ವಂಟಕರ ಕಟ್ಟಬೇಕಾಗಿ ತಿಲಿಕಂದ್ರ ತಂದ ತೊಡಿಗಿರ ಕಟ್ಟಬೇಕಾಗಿತ್ತು ಕಾಲಾಗರ ಕಟ್ಟಬೇಕಾಗಿತ್ತು ಹಾ ಹಾ ಕೊಳ್ಳೆಗೆ ಯಾಕೆ ಕಟ್ಟಿದ್ರು ರಗಡ ಜಾಗ ಇತ್ತಲ್ಲ ಈ ಕೊಳ್ಳಿಗೆ ಕಟ್ಟಬೇಕಾದ್ರೆ ಒಂದು ಕಾರಣ ಅದ ಏನಂದ್ರೆ ಪಕ ಹೇಗಪ್ಪ ಅಂತಂದ್ರೆ ಇದು ಪಂಚಕರಣಿ ಅಧ್ಯಾತ್ಮ ಮಾತ್ರ ಓದಿದವರು ಗುರ್ತಾಗ್ತದ ಹೌದು ಯಾಕಂದ್ರೆ ನೋಡಿ ಇಲ್ಲಿ ಐದು ತತ್ವ ತಂದಕ್ಕೆ ಏನು ಮಾಡಿದರ ಹಾ ಈ ಮಾನವ ಶರೀರಕ್ಕೆ ತಂದ ಏನ್ ಮಾಡ್ಯಾರ ಕೊಳ್ಳಕ್ಕೆ ತಾಳಿ ಕಟ್ಟ್ಯಾರ ಕಟ್ಟರ್ಲೆ ತಾಳಿ ಕೊಳ್ಳಿಗೆ ಕಟ್ಟಬೇಕಾದ್ರ ಮಾಸ್ತಾರ ಹೆಂಗ ಅಂತಂದ್ರನ ಅಂತಂದ್ರನಾಪ ಆ ತಾಳಿ ಒಳಗ ಏನಪ್ಪಾ ಅಂದ್ರ ಒಂದ ಗಂಡನ ಮಣಿ ಒಂದು ತಾಳಿ ಒಂದು ತವ್ರ ಮಣಿದಿಂದ ತಾಳಿ ಅಂತ ಎರಡು ಆ ತಾಳಿ ಒಳಗ ನಡಬಾರ ಎರಡು ಗುಂಡಗಳನ್ನು ಇಡ್ತಾರ ನೋಡ್ರಿ ಆ ನಡಬಾರ ಎರಡು ಗುಂಡಗಳು ಇಡತಾರ ಮತ್ತ ಅಚಿಕ್ ಅಚಕ ಎರಡು ಗುಂಡಗಳ ಗುಂಡಗಳನ್ನು ಇಡತಾರ ಹೌದು ಹೌದು ಎರಡು ಬೇಡಲ ಅದು ತಾಳಿ ಹಚ್ಕೊಂಡ್ ಹಚ್ಕೊಂಡ್ರಿ ಎರಡು ಗುಂಡಗಳ ತಂದೂನಿ ಆ ಎರಡು ಗುಂಡ ಇಡಬೇಕಾದ್ರೆ ಮಾಸ್ತಾರ ಅಲ್ಲಿ ಒಂದ್ ದಗದ ಬೇರೆ ಆಗ್ಯದ ಹೇಳ ದಗದ ಬೇರೆ ಆಗಿದೆ ಅಂದ್ರ ಆ ಗಂಡನ ಮಣಿ ಅಂದ ತಂದ ತವ್ರ ಮನೆಯಾಗ ಹೇಳಬೇಡ ತವರ ಮಣಿ ಅಂದ ಹೋದ ಗಂಡನ ಮನೆಯಾಗ ಹೇಳಿಬೇಡ ಹೌದು ಹುಲಿ ಮತ್ತೆ ಇದು ಅಲ್ಲಾರ್ದ ಮಾಸ್ತಾರ ಮತ್ತೆ ಆ ತಾಳಿ ಒಳಗ ಕರಿ ಕರಿಮಣಿನ ಯಾಕ ಹಾಕ್ತಾರ್ರಿ ಕರಿಕಾಳ ಹೋ ಕರಿಮಣಿನ ಇರ್ತಾವ ನೋಡಪ್ಪ ಆ ಕರಿಮಣಿ ಹಾಕಬೇಕಾದ್ರೆ ಅಲ್ಲಿ ಒಂದು ತಗದಾಗ್ಯದ ಹೆಂಗ ಏನಾಗಿದಪ್ಪ ಅಂದ್ರ ಗಂಡನ ಮನೆ ಅಂತ ಹೋಗಿ ತವ್ರ ಮನೆಯಾಗ ಹೇಳಬೇಡ ತವ್ರ ಮನೆ ಅಂತ ತಂದ ಗಂಡನ ಮನೆಯಾಗ ಹೇಳಬೇಡ ಹೌದ ಇವನು ಎರಡು ತಾನು ಹೇಳಿದ ಅಂದ್ರ ಗಂಡನ ಮನೆಯಾಗ ತವ್ರ ಮನೆಯಾಗ ಮೋತಿಗೆ ಮಸಿ ಹಸ್ತೈತ ಅಂತ ಹೇಳಿ ಕೇರಿಂದ ಕಾಳ ಒಳಗ ಕರಿಮಣಿ ಹಾಕ್ಯಾರ ತಾಳಿ ಕಟ್ಟವ ಕಾಳವ ಕರಿ ಹಾ ಕೇಳ ಮತ್ತೆ ಇದು ಅಲ್ಲಾರ್ದ ಮಾಸ್ತರ ಮತ್ತೇನಾಯ್ತು ಮತ್ತೆ ಈ ಕಾಲ್ ಒಳಗ ಕಾಲುಂಗ್ರಿ ಯಾಕೆ ಹಾಕಿದ್ರಿ ಎದ್ರ ಸಂಬಂಧ ಹಾಕಿದ್ರ ಕಾಲ್ ಒಳಗ ಕಾಲುಂಗ್ರ ಹಾಕಬೇಕಾದ್ರ ಇಲ್ಲಿ ಒಂದು ಕಾರಣ ಅದಪ್ಪ ಅಂತಂದ್ರ ನೋಡ್ರಿ ಮದುವೆ ಆದ ಕೂಡ್ಲೇನ ಹೆಂಗಪ್ಪ ಅಂದ್ರ ಏಕಪತಿ ವ್ರತ ಇರಬೇಕು ಹೌದಿಲ್ಲ ಏಕಪತಿ ವ್ರತ ಅಂದ್ರೆ ಇನ್ನೊಬ್ಬ ಪರಪುರುಷರನ್ನ ಕಣ್ಣಿ ಎತ್ತಿ ನೋಡಬಾರದು ನೋಡಬಾರ್ದು ಈಗ ಗಂಡನ ಮಾಡ್ಕೊಂಡ್ರ ಆ ಗಂಡನ ಮೇಲೆ ಭಕ್ತಿ ಇರಬೇಕು ಗಂಡನ ಮೇಲೆ ಪ್ರೇಮ ಇರಬೇಕು ಹೌದಾ ಅದಕ್ಕಾಗಿ ಇನ್ನೊಬ್ನ ಪರಪುರುಷ ನೋಡಬೇಡ ನೀನ್ ಎರಡೋ ಕಣ್ಣಿನ ದೃಷ್ಟಿ ಕಾಲುಂಗ್ರ ಮೇಲೆ ಇರ್ಲೇ ತೆಲಕಂದ್ರೆ ಕಾಲುಂಗ್ರ ಕಾಲಾಗಿ ಹಾಕ್ಯಾರ ಏನು ಬೇಡಿ ಹಾಕ್ಯಾರ ನಮ್ಮಪ್ಪ ಹೌದಲ್ರಿ ಹೌದಾ ಇಲ್ಲಿ ನಮ್ಮ ಐಗೆ ಒಂದು ವಿಷಯ ಕೇಳಬೇಕಾಗ್ಯದ ಕೇಳ್ತಮ್ಮ ಈಗ ನೋಡ್ರಿ ಐದು ತತ್ವಗಳ ನಮ್ಮ ಅಪ್ಪ ಅನ್ನೋದ್ ಏನಪ್ಪ ಕೊಳ್ಳಾಗಿನ ತಾಳಿ ಹಣಿಮೇಗಿನ ಕೋಕುಮ ಕಾಲಾಗಿನ ಕಾಲುಂಗರ ಕೈಯಾಗಿನ ಬಳಿ ಮೂಗಿನಾಗ ಮುಗುಬಟ್ಟ ಜರ ಕಡತ ಮಾಸ್ತರ ಈ ಆಯ್ಕಿತ್ತ ಮೊದಲ ನಾಣ ಸಾತ್ ಅಂತ ತಿಳ್ಕೋನು ರೂಢಿ ಮಾತಾ ರೂಢಿ ಮಾತಾ ಇಲ್ಲಿ ಇವನು ಎಲ್ಲಾ ತಗೊಂಡ ನಾನು ನಾವು ಹೋಯ್ತಿನ ಇದು ಜೋಡ್ನ ಎಲ್ಲ ಹ್ಞೂ ನೀವು ಹೋಗುವ ತಗೊಂಡ್ ಹೋಗ್ತಿಲ್ಲ ಹೌದ್ ಹೌದು ಹೌದ್ ಜಾರ್ ಕಡತ ಆಯ್ನ ನನಗಿತ್ತ ಮೊದಲ ಸಾತ್ಳು ನಮ್ಮ ಹರಿತಾರತಿ ಏ ಹಂಗಣಿ ಬೇಡ ತಂದಿಡ್ತೀನಿ ನೀನು ಯಾಕಂದ್ರ ನೋಡು ಜರ ಕಡತ ಐಕಿತ ಮೊದಲ ಮುತ್ಯಾನ ಸತ್ತ ಅಂದ್ರ ಮುತ್ಯಾನು ಏನು ತೆಗಿತಾರ ಸಾಮಾನುಗಳು ಸಾಮಾನದಾವ್ಲ ಈಗ ನೋಡ್ರಿ ನಾನು ಮದ್ವಿ ಆಗೈತಿ ನಾ ಮದುವೆ ಮಾಡ್ಕೊಂಡ್ರಿ ಎಲ್ಲವೂ ನಾ ಬೇಕಾದಂತ ಸಬದಾಗಿದ್ರು ನಾನು ಹೇಳ್ತೀರಿ ಅಂತ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಾನ ಅಧಿಕಾರಿ ಮನುಷ್ಯ ಆದಿಲ್ಲ ನಾ ಅಧಿಕಾರ ಒಳ್ಳಾಗ ತಾಳಿ ಕಟ್ಟಿನಿ ಮೂಗಣಿಯಾಗ ಮುಗುಬಟ್ಟಿ ಇಟ್ಟಣ ಕಾಲ ಕಾಲು ಕೊಟ್ಟಣ ಕೈ ಕೈಯೊಳಗೆ ಹಸಿರು ಬಳಿ ಹೌದು ಮತ್ ಇದು ಅಲ್ಲಾಗ ನೀನು ಕೊಳ್ಳಾಗ ತಾಳಿ ಕೊಟ್ಟಣ ಈಕ್ ನಾನು ಹೇಳ್ತದಳ ಕೇಳಿದ ನಾ ಕೈ ಹಿಡಿದು ಕರ್ಕೊಂಡು ಹೋಗ್ತಾನ ಸಬದಾಗ ನೀ ಮಾಲಕ ಹೌದಾ ಹೌದ್ ನೀ ನನ್ನ ಗಾಂಡ ತೇಳಿಕೆ ಅಂದ್ರೆ ನೀ ಒಯ್ಬೇಕು ಈ ಸ್ಟೇಜ್ ಮ್ಯಾಗೆ ಇಲ್ಲಿ ನನ್ನ ಗುಬ್ಬ್ಯಾಡ ಗ್ರಾಮದಾಗ ಹೌದಿಲ್ಲ ಇವನ ನಾನು ಗಾಂಡದ ನೀವನ ಮದುವೆ ಆಗಿನ ತೇಳಿ ನನಗ ನೀ ಏನ ಕೂಣ ಕೊಟ್ಟಿ ಮದುವೆ ಆಗ ಹಾ ಬೇಕ್ರಲ್ಲ ಹೇಳ್ತಾಳೆ ಏನು ಕುಣ ಕೊಟ್ಟಿ ಇವನ ನನ್ನ ಗಂಡ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಏನ್ ಮಾಡ್ತಾಳ ನೋಡೋಣ ಮಾಸ್ತಾರ ನೋಡೋಣ ನಡೀಲಿ ನಡೀಲಿ